ಇವಳು ಮಲ್ಲಿ ಅವಳ ಮೇನ್ ರೋಲ್ ಮಾಡ್ತಾ ಇದ್ದಾಳೆ. ಇದು ರಾಜಣ್ಣ, ನಮ್ಮ ಮಲ್ಲಿ ಅವ್ರ ತಂದೆ ಪಾತ್ರ. ಅಪ್ಪ ನಿಂತವ, 50 ರೂಪಾಯಿ ಇದ್ರೆ ಕೊಟ್ಟಿರ್ತೀಯ? ನಾನು ಆದ ಕೊಡ್ತೀನಪ್ಪಯ್ಯ. ಇದು ಜಗದೀಶ. ಇವರಿಬ್ರು ನನ್ನ ಮಕ್ಕಳು. ಇವನಿಗೆ ಮದುವೆ ಆಗಿದೆ ಇವನ ಜೊತೆ, ಬಟ್ ಸ್ಟಿಲ್ ನಿಮ್ದೆಲ್ಲ ಇರುತ್ತಲ್ಲ. ಇವರ ಉತ್ತರ ಕರ್ನಾಟಕದ ಕಲಾವಿದ ನೋಡಿದ್ರೆ ಗೊತ್ತಾಗುತ್ತೆ. ಆಕ್ಚುಲಿ ನಮ್ಮ ಟೀಮ್ಗೆ ಒಂದೊಂದು ಪ್ರಶ್ನೆ ನಿಮಗೆ ಕೇಳೋದಿದೆ. ಟೋಟಲಿ ಎಕ್ಸೈಟೆಡ್ ಅಬೌಟ್ ದಟ್. ನಾನು ತಾಕೀತ್ ಮಾಡಿದ್ದೀನಿ, ಅವ್ರು ಬಂದ್ರು ಅಂತ ಮುಗಿ ಬಿದ್ದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ ಅವ್ರು ಓಡೋಟೋಗ್ತಾರೆ. ಒಂದೊಂದೇ ಪ್ರಶ್ನೆ ಕೇಳಬೇಕು. ಪ್ರತಿ ಪಾತ್ರಕ್ಕೂ ಒಂದು ಕ್ಯಾರೆಕ್ಟರೈಸೇಷನ್ ಅಂತ ಇರುತ್ತೆ. ಸಿನಿಮಾದಲ್ಲಿ ಇಟ್ಸ್ 2.5 hours ಒಂದು ಕತೆ ಬಂದ್ಬಿಟ್ಟು ಅದು, ಬಟ್ ಸೀರಿಯಲ್ ಅಲ್ಲಿ ನಾವು ಮಾಡೋದು 200, 400, 500 ಎಷ್ಟೋ ಎಪಿಸೋಡ್ ಆಗುತ್ತೆ. ಸೊ ನಿಮ್ಗೆ ಏನನ್ಸುತ್ತೆ, ಯಾವ್ದ್ರಲ್ಲಿ ಕ್ಯಾರೆಕ್ಟರೈಸೇಷನ್ ಪ್ರಾಮಿನೆಂಟ್ ಅನ್ಸುತ್ತೆ ನಿಮ್ಗೆ ಸೀರಿಯಲ್ ಅಲ್ಲ? ಬಿಕಾಸ್ ಸೀರಿಯಲ್ ಅಲ್ಲಿ ಕಾನ್ಸ್ಟೆಂಟ್ಲಿ ಚೇಂಜಸ್ ಅಲ್ಲ. ಡ್ಯೂರೇಷನ್ ಜಾಸ್ತಿ ಅಲ್ಲ ನಮ್ಗೆ, ಎರಡು ಕಾಲ್ ಗಂಟೆ ಎಲ್ಲ ಹೇಳ್ಬೇಕು. ಸೊ ಅದ್ರಲ್ಲಿ ನನಗೆ ತುಂಬಾ ಇಷ್ಟವಾದದ್ದು ಅಂದ್ರೆ ರಕ್ತ ಕಣ್ಣೀರ್. ಏನು ಮೋಹನ, ಬಹಳ ವರ್ಷಗಳ ನಂತರ ತಾಯ್ನಾಡಿ ಬರ್ತಾ ಇದೀಯಾ, ಹೇಗ್ ಅನ್ಸುತ್ತೆ? ಪೇಟ್ರಿಯಾಟಿಕ್ ಫೋಲ್, ಪ್ಯಾರಿಸ್ ನ ಪ್ಲಾಜಾ ಕಾರ್ನರ್ ನ ಪಿಂಗ್ ಪಾಂಗ್ ಶೋರೂಮ್ ಅಲ್ಲಿ ತಗೊಂಡ ಈ ಮಿರಿಮಿರ ಹೊಳೆಯ ಶೋದ್ ಇವತ್ತು ಧೂಳು ನೋಡ್ತಾ ಇದೆ. ಈ ನಿನ್ನ ಹಂಪಿಂಗ್ ಜಂಪಿಂಗ್ ಬಂಪಿಂಗ್ ರಸ್ತೆಗಳಿಗೆ ಕನ್ಫ್ಯೂಸ್ ಆಗಿ ಹ್ಯಾಗ್ ನೋಡ್ತಾ ಇದೆ ನೋಡು, ಏನೋ ನಿನ್ನ ತಾಯ್ನಾಡ ತುಂಬಾ ಬ್ಯೂಟಿಫುಲ್ ಆಗಿದೆ, ಕಣ್ಣಲ್ಲಿ ನೀರ್ ಬರುವಂತ ಆಮೇಲೆ ಕೆಲವ್ರು ನೋಡಿ, ಇವಾಗ ನನ್ನ ಜೀವನದಲ್ಲೇ ತಗೊಂಡ್ಬಿಟ್ರೆ ನನ್ನ ಜೀವನದಲ್ಲೂ ಹಂಗೆ, ಇವಾಗ ನನಗೆ ಏನೋ ಮಾಡ್ಬೇಕು ಅಂತ ಅಟ್ ದಿ ಸೇಮ್ ಟೈಮ್ ಜೀವನದ ಒತ್ತಡ ಏನೇಳಿ ಎಲ್ಲರಿಗೂ ಇರೋದು ಅದೇ ಪ್ರಾಬ್ಲಮ್. ಈ ಕಡೆ ಬೇರೆ ಎಳಿತಾ ಇರುತ್ತೆ, ಫುಲ್ ಫ್ಲೆಜ್ಡ್ ಆಗಿ ಲೋಗಿಗೆ ಹಾಕಕ್ ಆಗಲ್ಲ, ಕೆಲವರು ಕಾಂಪ್ರಮೈಸ್ ಆಗುತ್ತೆ ಜೀವನಕ್ಕೋಸ್ಕರ ಮತ್ತೆ ಕೆಲಸಕ್ಕೆ ಸೇರ್ಕೊಂಡು. ಸೊ ಅದೇನು ಮಾಡಕ್ಕಲ್ಲ, ಆ ಟೈಮಲ್ಲಿ ಇರೋ ಪಾರ್ಟ್ ಟೈಮಲ್ಲೂ ಕೂಡ ಟ್ರೈ ಮಾಡ್ತಾನೆ ಇರಬೇಕು ಅಂತ ನನ್ನ ಆಸೆ. ಇವಾಗ ರಂಗಾಯಣ ರಘು ಅವ್ರು ನೋಡಿ, ಅವರು ಏನೇ ಒಂದು ಇದರಿಂದ ಬಂದವ್ರು ಹೆಂಗ್ ಬಂದು ಸಣ್ಣ ಪುಟ್ಟ ಪಾತ್ರ ಇವತ್ತೆಷ್ಟು ಪ್ರಖ್ಯಾತರಾಗಿದ್ದಾರೆ, ಅದೇ ತುಂಬಾ ಜನ ಆರ್ಟಿಸ್ಟ್ ಗಳು ಅದೇ ತರ ಆಗಿದ್ದಾರೆ. ಟ್ರೈ ಮಾಡ್ತೀರಿ ಯಾವತ್ತೋ ಒಂದಿನ ಡೋರ್ ಓಪನ್ ಆಗ್ಬೋದು. ಹಂಗಾಗಿ ನಮ್ಗೆಲ್ಲರೂ ತುಂಬಾ ಆಶಾವಾದಂತ ಒಂದು ಮಾತಾಡಿದ್ದಾರೆ. ಥ್ಯಾಂಕ್ ಯು ಸರ್.